ಇದು ಬೆಂಗಳೂರಿನ ಶಿವಾನಂದ ಸ್ಟೀಲ್ ಫ್ಲೈಓವರ್ ದುಸ್ಥಿತಿ ಉದ್ಘಾಟನೆಗೂ ಮುನ್ನ ಮತ್ತೆ ಡಾಂಬಾರ್ ಕಿತ್ತ ಬಿಬಿಎಂಪಿ ಉದ್ಘಾಟನೆಗೆ ದಿನಗಣನೆ ಶುರುವಾದಾಗಲೇ ಅಲೈಮೆಂಟ್ನಲ್ಲಿ ದೋಷ ಕಂಡುಬಂದಿದೆ ಶೇಷಾದ್ರಿಪುರಂ ಕಡೆಗೆ ಹೋಗುವ ಮಾರ್ಗದಲ್ಲಿ ಅಲೈನ್ಮೆಂಟ್ ದೋಷ ಕಂಡುಬಂದಿದೆ 15 ಮೀಟರ್ ರಸ್ತೆ ಕಿತ್ತು ರಿಪೇರಿ ಮಾಡುತ್ತಿದೆ ಮತ್ತೆ ಬಿಬಿಎಂಪಿ ಆಗಸ್ಟ್ 15 ರಿಂದ ಒಂದು ಬದಿ ಮಾತ್ರ ವಾಹನಗಳು ಸಂಚಾರವನ್ನ ಮಾಡುತ್ತಾ ಇತ್ತು ಇದು ಬೆಂಗಳೂರಿನ ಶಿವಾನಂದ ಸ್ಟೀಲ್ ಫ್ಲೈಓವರ್ ದುಸ್ಥಿತಿಯಾಗಿದೆ ಉದ್ಘಾಟನೆಗೂ ಮುನ್ನ ಮತ್ತೆ ಇದೀಗ ಡಾಂಬರ್ ಅನ್ನು ಕಿತ್ತಿ ಬಿಬಿಎಂಪಿ ಎಡವಟ್ಟನ ಮಾಡಿದೆ ಉದ್ಘಾಟನೆಗೆ ದಿನಗಣನೆ ಶುರುವಾದಾಗಲೇ ಅಲೈನ್ಮೆಂಟ್ನಲ್ಲಿ ದೋಷ ಕಂಡುಬಂದಿದ್ರಿಂದ ಸುಮಾರು 15 ಮೀಟರ್ ರಸ್ತೆಯನ್ನ ಕಿತ್ತು ರಿಪೇರಿ ಮಾಡುತ್ತಿದೆ ಬಿಬಿಎಂಪಿ ಆಗಸ್ಟ್ 15 ರಿಂದ ಒಂದು ಬದಿ ಮಾತ್ರ ಓಡಾಟ ಮಾಡೋದಕ್ಕೆ ಅಥವಾ ಸಂಚಾರವನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಬಟ್ ಇದೀಗ ಶೇಷಾದ್ರಿ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಶ್ರೀಪುರಂ ಕಡೆಗೆ ಹೋಗುವ ಮಾರ್ಗದಲ್ಲಿ ಅಲೈನ್ಮೆಂಟ್ ದೋಷ ಕಂಡುಬಂದಿರುವಂತ ಹಿನ್ನೆಲೆಯಲ್ಲಿ ಈಗ ಮತ್ತೆ ಬಿಬಿಎಂಪಿ ಕೆಲಸವನ್ನ ಶುರು ಮಾಡಿದೆ उद्घाटने मुन्नवे शिवानंद स्टील ब्रिज साकष्टु विवाद कारण आगता है याकंद्रे स्टील ब्रिज 40 कोटि वेच्चदल्ली निर्माण आगतिरुवंत शिवानंद स्टील ब्रिज साकष्टु कळपे कामगारिंद कूडिदिया अन्नुवंत अनुमानगळु हिंदिनिंद कूड व्यक्तवागता है ಇವತ್ತು ಬೆಳಗ್ಗೆನೂ ಕೂಡ ಪದೇ ಪದೇ ರೋಡ್ ಡಾಂಬರ್ ಹಾಕ್ತಾ ಇದ್ದಾರೆ ಉಬ್ಬು ತಗ್ಗುಗಳು ಇದ್ವು ಅಂತ ಹೇಳಿ ಅದನ್ನ ತೆಗೆಯುವಂತ ಕೆಲಸ ಮಾಡಿದ್ರು ಇವತ್ತು ಬೆಳಗ್ಗೆ ನಿಮಗೆ ಶೇಷಾದ್ರಿಪುರಂ ಕಡೆಗೆ ಹೋಗುವಂತ ರಸ್ತೆ ಮಾರ್ಗದಲ್ಲಿ ಈಗ ಒನ್ ವೇ ಇಲ್ಲ ಈ ರಸ್ತೆಯಲ್ಲಿ ಈಗ ನಿಮಗೆ ಒಂದು 10 ರಿಂದ 15 ಮೀಟರ್ ವರೆಗೂ ಕೂಡ ಮೇಲ್ಪದರವನ್ನ ತೆಗೆದು ಹಾಕಿದ್ದಾರೆ ಅಲೈನ್ಮೆಂಟ್ ಸಲುವಾಗಿ ತೆಗೆದು ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಫಿನಿಷಿಂಗ್ ಟಚ್ ಕೊಡ್ಲಿಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಅಂತ ಹೇಳಿ ಬಿಬಿಎಂಪಿ ಸ್ಪಷ್ಟನೆಯನ್ನು ಕೊಡುತ್ತೆ ಆದರೆ ಈ ರೀತಿಯಾಗಿ ನಿಮಗೆ ಪ್ರತಿ 20 ಮೀಟರ್ ಗೊಂದಸರಿ ನಿಮಗೆ ಜಾಯಿಂಟ್ ಕನೆಕ್ಷನ್ ಇದೆ ಸೋ ಇಲ್ಲಿ ಈಗಲೂ ನಿಂತ್ಕೊಂಡ್ರು ಕೂಡ ನಾನು ನಮ್ಮ ಕ್ಯಾಮೆರಾಮನ್ ತೋರಿಸ್ತೀನಿ ಈಗಲೂ ಕೂಡ ನಾನು ನಿಂತ್ಕೊಂಡ್ರು ಕೂಡ ಇಲ್ಲಿ ಶೇಕ್ ಆಗುತ್ತೆ ಸೋ ಒಂದು ಸಣ್ಣ ವೆಹಿಕಲ್ ಮೂವ್ಮೆಂಟ್ ಆದರೂ ನಿಮಗೆ ಇಲ್ಲಿ ಪೂರ್ತಿ ಶೇಕ್ ಆಗುವಂತ ಅನುಭವ ವ್ಯಕ್ತವಾಗುತ್ತೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ 15 ರಿಂದ ಈಗಿನವರೆಗೂ ನಿಮಗೆ ಆಲ್ಮೋಸ್ಟ್ 1.5 ತಿಂಗಳಾಯಿತು ಸೋ ಈಗಲೂ ಒಂದು ಬದಿ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನೊಂದು ಬದಿಗೆ ಅವಕಾಶವನ್ನು ಕೊಟ್ಟಿಲ್ಲ ಇಷ್ಟೊತ್ತಿಗಾಗಲೇ ಎಲ್ಲ ಸರಿ ಹೋಗಿದ್ರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಈ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಬೇಕಾಯಿತು ಸಾಕಷ್ಟು ಲೋಪದೋಷಗಳಿದ್ದಾವೆ ಮತ್ತು ಕಳಪೆ ಕಾಮಗಾರಿ ಇದೆ ಅನ್ನುವಂತ ಆರೋಪ ಇದೆ ಆದರೆ ಈ ಬಗ್ಗೆ ಬಿಬಿಎಂಪಿ ಮಾತ್ರ ಯಾವುದು ಏನು ತೊಂದರೆ ಆಗಿಲ್ಲ ಎಲ್ಲದೂ ಕೂಡ ಚೆನ್ನಾಗಿದೆ ಸ್ಟೀಲ್ ಬ್ರಿಡ್ಜ್ ಆಗಿರೋದ್ರಿಂದ ಸ್ವಲ್ಪ ಶೇಕ್ ಆಗುತ್ತೆ ಉಬ್ಬು ತಗ್ಗುಗಳಿಂದವೇ ಅವುಗಳನ್ನು ಸರಿಪಡಿಸಿದೆವೆ ಅಂತ ಹೇಳಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಆದರೆ ಈಗಲೂ ಉದ್ಘಾಟನೆ ಆಗ್ತಾ ಇಲ್ಲ ಇವತ್ತು ಬೆಳಗ್ಗೆ 15 ಮೀಟರ್ನಷ್ಟು ರಸ್ತೆ ಮೇಲ್ಪದರವನ್ನು ತೆಗೆದು ಹಾಕಿರೋದು ಅಲೈನ್ಮೆಂಟ್ ಸಲುವಾಗಿ ಅಂತ ಹೇಳ್ತಾ ಇರೋದು ಇವೆಲ್ಲವೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಬೆಂಗಳೂರಿಂದ ಕ್ಯಾನಪಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ ನ್ಯೂಸ್ 18 ಕನ್ನಡ